ನಾನು ಆರೋಗ್ಯಕರ ಅಡಿಗೆಯಲ್ಲಿ ಕ್ಯಾರೆಟ್ ಸೋಯಾ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದೀನಿ ಈ ಹಿಂದೆ ನೀವು ಎಲ್ಲಾ ತರದ ರೊಟ್ಟಿ ಮಾಡಿರ್ತೀರಾ ಅದರಲ್ಲೂ ಸ್ಪೆಷಲ್ ಆಗಿ ಸೋಯಾ ರೊಟ್ಟಿ ಕೂಡ ಮಾಡಿರ್ತೀರಾ ಆದರೆ ಇವತ್ತು ನಾನು ಆರೋಗ್ಯಕರ ಅಡಿಗೆಯಲ್ಲಿ ಕ್ಯಾರೆಟ್ ಸೋಯಾ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದೀನಿ ವೀಕ್ಷಕರೇ ಕ್ಯಾರೆಟ್ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಅದರಲ್ಲಿ ವಿಟಮಿನ್ ಎ ಇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗೆ ಸೋಯಾ ಅಲ್ಲಿ ಹೆಚ್ಚಾಗಿ ಪ್ರೋಟೀನ್ಸ್ ಇರುತ್ತೆ ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಅನ್ನು ಬಳಸಿಬಿಟ್ಟು ಇವತ್ತು ರೊಟ್ಟಿ ಮಾಡ್ತಾ ಇದೀನಿ ಅದು ಆರೋಗ್ಯಕರ ಅಡಿಗೆಯಲ್ಲಿ ಬನ್ನಿ ಹಾಗಾದ್ರೆ ಆರೋಗ್ಯಕರ ಅಡಿಗೆಯಲ್ಲಿ ಕ್ಯಾರೆಟ್ ಸೋಯಾ ರೊಟ್ಟಿ ಮಾಡೋಣ ಇದಕ್ಕೆ ಬೇಕಾಗುವಂತ ಪದಾರ್ಥಗಳು ಸೋಯಾ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ತಂಬರಿ ಕ್ಯಾರೆಟ್ ತುರಿ ಮೆಣಸಿನಕಾಯಿ ಜೀರಿಗೆ ತೆಂಗಿನ ತುರಿ ಎಣ್ಣೆ ಉಪ್ಪು ಈಗ ನಾನು ಮಾಡಿದ್ರಿ ಆರೋಗ್ಯಕರವಾದಂತ ಅಡಿಗೆಯಲ್ಲಿ ಕ್ಯಾರೆಟ್ ಸೋಯಾ ರೊಟ್ಟಿ ನೋಡಿ ವೀಕ್ಷಕರೇ ಸೋಯಾ ಇರುತ್ತಲ್ವಾ ಇದನ್ನ ಮಿಕ್ಸರ್ಗೆ ಹಾಕಿಬಿಟ್ಟು ಈ ತರ ಪೌಡರ್ ಮಾಡ್ಕೋಬೇಕು ಫಸ್ಟ್ ಒಂದು ಬೌಲ್ ಗೆ ಅಕ್ಕಿ ಹಿಟ್ಟು ಹಾಕೋಣ ಹಾಗೆ ಮೈದಾ ಹಿಟ್ಟು ಕೂಡ ಇನ್ನು ಸೋಯಾ ಪೌಡರ್ ಈ ಮೂರು ಪೌಡರ್ ಏನಿದೆ ಅಲ್ಲ ಈಕ್ವಲ್ ಆಗಿರಲಿ ಹಸಿ ಮೆಣಸಿನಕಾಯಿ ಇದೆ ಒಂದು 4 ರಿಂದ 5 ಹಸಿ ಮೆಣಸಿನಕಾಯಿ ಹಾಕೋಬಹುದು ಚಿಕ್ಕ ತಕ್ಕಷ್ಟು ಉಪ್ಪು ಜೀರಿಗೆ ಅಥವಾ ಜೀರಿಗೆ ಪೌಡರ್ ಕೂಡ ಯೂಸ್ ಮಾಡಬಹುದು ನೀವು ರೊಟ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಸಿ ತೆಂಗಿನ ತುರಿ ಇದನ್ನ ಇಷ್ಟು ಹಾಕ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಕ್ಯಾರೆಟ್ ತುರಿ ನಿಮಗೆ ಗೊತ್ತಲ್ವಾ ಕ್ಯಾರೆಟ್ ಅನ್ನ ಕ್ಲೀನ್ ಆಗಿ ತೊಳೆದುಬಿಟ್ಟು ಆಮೇಲೆ ತುರಿಬೇಕು ಅಂತ ಈ ಎಲ್ಲಾ ಪದಾರ್ಥಕ್ಕೂ ನೀರು ಹಾಕಿಬಿಟ್ಟು ಕ್ಲೀನ್ ಆಗಿ ಚಪಾತಿ ಹಿಟ್ಟಿರುತ್ತಲ್ಲ ಆ ತರ ಕಲಸ್ಕೊಬೇಕು ನೋಡಿ ವೀಕ್ಷಕರೇ ಆಕ್ಚುಲಿ ಏನಂದ್ರೆ ಈಗಿನ ಕಾಲದಲ್ಲಿ ನಮಗೆ ಅಡಿಗೆ ಮಾಡೋಕೆ ಟೈಮೇ ಸಿಗ್ತಾ ಇಲ್ಲ ಅಂತದ್ರಲ್ಲಿ ನಾವೇನು ಮಾಡ್ತೀವಿ ಹಸುವ ಆದ ತಕ್ಷಣ ಇಲ್ಲ ಅಂದ್ರೆ ಏನಾದರೂ ಕೆಲಸದ ಮಧ್ಯೆ ಟೈಮ್ ಸಿಕ್ಕ ತಕ್ಷಣ ಹೋಟಲ್ಗೆ ಹೋಗ್ಬಿಟ್ಟು ಏನು ಬೇಕೋ ಅದನ್ನು ತಿನ್ಬಿಡ್ತೀವಿ ಆಮೇಲೆ ಆರೋಗ್ಯ ಹಾಗೆಯೇ ಕೆಡ್ತಾ ಬರುತ್ತೆ ಅದ್ರ ಬದಲು ನೀವು ಈ ತರ ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂಥ ಅಡಿಗೆಗಳನ್ನು ಸ್ವಲ್ಪ ಕಲಿತಿದ್ರು ಕೂಡ ನಮಗೆ ಅನುಕೂಲ ಆಗುತ್ತೆ ಈ ತರದ ರೊಟ್ಟಿ ಕಲಿತಿದ್ರಂತೂ ಇನ್ನೂ ಅನುಕೂಲ ಏನಕ್ಕಂದ್ರೆ ನಾವು ಇದರಲ್ಲಿ ಎರಡು ಮೂರು ತರದ್ದು ಹಿಟ್ಟನ್ನು ಬಳಸ್ತೀವಿ ಹಾಗೆ ಹಸಿಮೆಣಸಿನಕಾಯಿ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ರುಚಿಕರವಾದಂಥ ಪದಾರ್ಥನ ಇದಕ್ಕೆ ಹಾಕ್ತೀವಿ ಅದರಿಂದ ಈ ರೊಟ್ಟಿ ಕೂಡ ರುಚಿಯಾಗಿರುತ್ತೆ ಮಾಡೋದು ಕೂಡ ಸುಲಭ ಆಗಿರುತ್ತೆ ಹಾಗೆ ಆರೋಗ್ಯ ಕೂಡ ಆಗಿರುತ್ತೆ ನೋಡಿ ರೊಟ್ಟಿ ಅಂತೂ ರೆಡಿ ಆಗಿದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರೆ ಇನ್ನೂ ಚೆನ್ನಾಗಿರುತ್ತೆ ರೊಟ್ಟಿ ಏನಕ್ಕಂದ್ರೆ ಅಕ್ಕಿ ಹಿಟ್ಟು ಹಾಕಿರ್ತೀವಿ ಸೋಯನ ಪೌಡರ್ ಮಾಡಿ ಹಾಕಿರೋದ್ರಿಂದ ರುಚಿಯಾಗಿರುತ್ತೆ ಹಾಗೆಯೇ ಎಣ್ಣೆಯಲ್ಲಿ ಒಂಚೂರು ಫ್ರೈ ಆದರೆ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಇನ್ನೂ ರುಚಿಯಾಗಿರುತ್ತೆ ಈ ರೊಟ್ಟಿ ಒಂದು ಸೈಡು ಕ್ಲೀನಾಗಿ ರೋಸ್ಟ್ ಮಾಡಿಬಿಡಿ ಇನ್ನೊಂದು ಸೈಡು ಸ್ವಲ್ಪ ಮೆತ್ತಗೆ ಇರಲಿ ಅಂದರೆ ರುಚಿಯಾಗಿರೋದು ಈ ರೊಟ್ಟಿ ಆ್ಯಕ್ಚುಲಿ ಮಾಡೋ ಮೆಥೆಡ್ನಲ್ಲಿ ಇರುತ್ತೆ ವೀಕ್ಷಕರೇ ಇನ್ನೊಂದು ಮಾತು ಸೋಯಾಯಿಂದ ಈ ಥರ ರೊಟ್ಟಿ ಮಾಡಬೇಕಾದ್ರೆ ಕ್ಲೀನಾಗಿ ರೋಸ್ಟ್ ಮಾಡಬೇಕು ಏನಕ್ಕಂದರೆ ಜೀರ್ಣ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಬೇಯಿಸಿ ಈಗ ಇದನ್ನ ಇನ್ನೊಂದು ಪ್ಲೇಟ್ ಸರ್ವ್ ಮಾಡೋಣ
ನೋಡಿದ್ರಾ ಆರೋಗ್ಯಕರ ಅಡುಗೆಯಲ್ಲಿ ಸ್ವೀಟ್ ಸೋಯಾ ರೊಟ್ಟಿ ಹೇಗೆ ಮಾಡೋದು ಅಂತ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಕ್ಯಾರೆಟ್ ಸೋಯಾ ರೊಟ್ಟಿ ಮಾಡುವ ವಿಧಾನ ಒಂದು ಗ್ಲಾಸ್ ಬೌಲ್ ನಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು 5 ಸ್ಪೂನ್ ಸೋಯಾ ಪೌಡರ್ ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಸಿ ತೆಂಗಿನ ತುರಿ ಕೊತ್ತಂಬರಿ ಕ್ಯಾರೆಟ್ ತುರಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಈಗ ಈ ಹಿಟ್ಟನ್ನು ಲಟ್ಟಿಸಿಕೊಂಡು ಕಾಯ್ದ ತವಾದ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಈಗ ಸರ್ವ್ ಪ್ಲೇಟ್ ನಲ್ಲಿ ಇಟ್ಟು ಕ್ಯಾರೆಟ್ ಸೋಯಾ ರೊಟ್ಟಿಯನ್ನು ಸರ್ವ್ ಮಾಡಿ